श्रीमान्वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि निगमान्तमहादेशकर दयाशतकस्तोत्र श्लोक विज्ञातशासनगतिर्विपरीतवृत्त्या वृत्राधिभिः परिचितां पदवीं भजामि एवंविधे वृषगिरीशदये मयि त्वम् ಶ್ರೀನಿವಾಸನ ವಿಜ್ಞಾತ ಶಾಸನ ಶ್ರೀನಿವಾಸಕರುಣೆಯೇ ಶಾಸ್ತ್ರ ತಾತ್ಪರ್ಯವನ್ನು ಚೆನ್ನಾಗಿ ತಿಳಿದವನೇ ವಿಪರೀತವಾದ ಅನುಷ್ಠಾನದಿಂದ ವೃತ್ರವೃ ವೃತ್ರಾಸುರನೇ ಮೊದಲಾದವರಿಗೆ ಪರಿಚಿತಾಂ ಪದವೀಂ ಪರಿಚಿತವಾದ ಮಾರ್ಗವನ್ನು ಭಜಾಮಿ ನಾನು ಸೇವಿಸ್ತಾ ಇದ್ದೇನೆ ಏವಂವಿಧೆ ಹೀಗಿರುವಂತಹ ದೀನೇ ಮಯಿ ದೀನನಾದ ನನ್ನಲ್ಲಿ ತ್ವ ನೀನು ವಿಭೋಹೋ ಲೋಕನಾಥನ ಆದ ಭಗವಂತನ ದಂಡಧರತ್ವ ಲೀಲಾಂ ದಂಡನೆ ವಿಧಿಸುವ ಲೀಲೆಯನ್ನು ಶಮಯ ಶಾಂತಗೊಳಿಸು ಪ್ರಾರ್ಥನೆಯಲ್ಲಿ ನಾವು ನಾನು ಪ್ರಪನ್ನನಾಗಿದ್ದರೂ ಕೂಡ ಮತ್ತೆ ಮತ್ತೆ ಅಪರಾಧವನ್ನು ಮಾಡ್ತಾನೇ ಇದ್ದೀನಿ ಅದನ್ನೆಲ್ಲ ಕೇವಲ ಕೃಪೆಯಿಂದಲೇ ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ವಿಜ್ಞಾತ ಶಾಸನಗತಿ ಶಾಸ್ತ್ರದಿಂದ ವಿಹಿತವಾದ ಮಾರ್ಗವನ್ನು ನಾನೂ ಸಹ ಚೆನ್ನಾಗಿ ತಿಳಿದಿದ್ದೇನೆ ಆದರೆ ಆ ದಾರಿಯನ್ನು ಅನುಸರಿಸದೇ ತಪ್ಪಾದ ಮಾರ್ಗದಲ್ಲಿ ಹೋದರೆ ಏನು ಶಿಕ್ಷೆ ಎಂಬುದನ್ನು ನಾನು ತಿಳಿದಿದ್ದೇನೆ ಆದರೂ ತಪ್ಪು ಮಾಡಿದವರಿಗೆ ಹೆಚ್ಚು ತಿಳಿದು ತಪ್ಪು ಮಾಡಿದವರಿಗೆ ಇನ್ನೂ ಹೆಚ್ಚು ಶಿಕ್ಷೆಯಂತೆ ವಿದುಷಃ ಅತಿಕ್ರಮೆ ದಂಡಭೂಯಸ್ತ್ವಂ ಅಂತ ಹೇಳ್ತಾರೆ ತಿಳಿದವನು ಶಾಸ್ತ್ರವನ್ನು ಉಲ್ಲಂಘನೆ ಮಾಡಿದ್ರೆ ಹೆಚ್ಚಾದ ಶಿಕ್ಷೆ ಅಂತ ಹೇಳಿಬಿಟ್ಟು ಹೀಗೆ ತೀವ್ರವಾದ ಶಿಕ್ಷೆ ಸಿಗುತ್ತೆ ಅವರಿಗೆ ವಿಪರೀತ ವೃತ್ತಿಯ ವೃತ್ತಾದಿಭಿ ಪರಿಚಿತಾಂ ಪದವೀಂ ಭಜಾಮಿ ಪ್ರತಿಕೂಲವಾದಂತಹ ವೃತ್ರಾಸುರ ಮೊದಲಾದವರು ಅವರಂತೆ ಶಾಸ್ತ್ರ ವಿರುದ್ಧವಾದದನ್ನೇ ನಾನು ಆಚರಣೆ ಮಾಡ್ತಾ ಇದ್ದೀನಿ ವಿರುದ್ಧವಾದ ಮಾರ್ಗವನ್ನು ಆಶ್ರಯಿಸುವುದೇ ನನ್ನ ಭಜನೆಯ ಮಾರ್ಗ ಎಂಬುದು ಪದವೀಂ ಭಜಾಮಿ ಎಂಬುದರಿಂದ ಸೂಚಿತವಾಗಿದೆಯೋ ಎಂಬಂತಿದೆ ವೃತ್ರಾಸುರನೇ ಮೊದಲಾದವರು ಎಂಬುದರಿಂದ ಹಿರಣ್ಯ ರಾವಣ ಇವರುಗಳ ನೆಲವನ್ನು ಎಂಬಂತೆ ಎವಂ ವಿಧೆ ವೃಷಗಿರೀಶತೆಯೇ ದೀನೇ ವಿಭೋಹೋ ಶಮಯ ದಂಡಧರತ್ವ ಲೀಲಾ ಹೀಗೆ ಪ್ರಾತಿಕೂಲ್ಯವನ್ನೇ ಮಾಡುತ್ತಿದ್ದರು ಬಹಳ ದೀನನಾದ ನಾನು ನನ್ನಲ್ಲಿ ಭಗವಂತನು ನನ್ನನ್ನು ದಂಡಿಸದೆ ಇರುವ ಹಾಗೆ ಮಾಡಿ ನೀನೇ ಕೃಪೆಯಿಂದ ಸಂರಕ್ಷಿಸಬೇಕು ಎಂದು ದಯಾದೇವಿಯನ್ನು ಪ್ರಾರ್ಥಿಸುತ್ತಾರೆ ಏವಂ ವಿಧೆ ಅಂದರೆ ಈ ರೀತಿಯಲ್ಲಿ ಶಾಸ್ತ್ರಗಳನ್ನೆಲ್ಲ ತಿಳಿದಿದ್ದರೂ ಕೂಡ ವಿಪರೀತ ಮಾರ್ಗದಲ್ಲಿಯೇ ಹೋಗಿ ಹೆಚ್ಚಾದ ಪಾಪವನ್ನು ನಾನು ಮಾಡ್ತಾ ಇದ್ದರು ಹಾಗೆಯೇ ಇದ್ದರೂ ಕೂಡ ವೃತ್ರಾಸರರೇ ಮೊದಲಾದ ರಾಕ್ಷಸರುಗಳಂತೆ ಮಹಾಪಾಪಿಗಳಂತೆ ನಾನು ಆ ಶಾಸ್ತ್ರಕ್ಕೆ ವಿರುದ್ಧವಾದ ಮಾರ್ಗವನ್ನೇ ಅದನ್ನು ಆಶ್ರಯಿಸಿ ನಾನು ತಪ್ಪಾದ ಕೆಲಸಗಳನ್ನೇ ಮಾಡ್ತಾ ಇದ್ದರೂ ಕೂಡ ಅಂತಹ ನನ್ನಲ್ಲಿ ನಾನು ದೀನನಾಗಿರುವ ನಾನು ನನ್ನಲ್ಲಿ ನೀನು ಭಗವಂತನು ತನ್ನ ದಂಡಧರತ್ವ ಲೀಲೆ ಅಂದರೆ ನನ್ನನ್ನು ಶಿಕ್ಷಿಸುವಂತಹ ತನ್ನ ಲೀಲೆಯನ್ನು ಮಾಡದೇ ಇರುವ ಹಾಗೆ ಮಾಡಿ ನೀನು ನಮ್ಮನ್ನು ಸಂರಕ್ಷಣೆ ಮಾಡಬೇಕು ಅಂತ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ವಿಜ್ಞಾತಶಾಸನಗತಿರ್ವಿಪರೀತ ವೃತ್ತ ವೃತ್ರಾದಿ ಪರಿಚಿತ್ಯಂ ಪದವಿಂ ಭಜಾಮಿ ಏವಂ ವಿಧೇ ವೃಷಗಿರೀಶ ದಯೇಮಿತ್ ದೀನೇ ವಿಭೋಷ್ಯಮಯ ದಂಡ್ವಲೀಲಾಂ ಮುಂದೆ ತೊಂಬತ್ನಾಲ್ಕನೇ ಶ್ಲೋಕ मासाहसोक्तिघनकञ्चुकवञ्चितान्यः साहसोक्तिघनकञ्चुकवञ्चितान्यः पश्यत्सु तेषु विदधाम्यतिसाहसानि पद्मासहायकरुणेन रुणत्सि किम् त्वम् घोरम् कुलिङ्गशकुनेरिव चेष्टितं मे पद्मासहायकरुणे श्रीनिवासनदयादेवी मा साहसम् साहसमाडबेडा घन उक्तिघनकञ्चुक ಮಾತನ್ನೇ ಒಂದು ದೃಢವಾದ ಕವಚವನ್ನಾಗಿ ಮಾಡಿಕೊಂಡು ವಂಚಿತ ಅನ್ಯ ಇತರರನ್ನು ವಂಚಿಸುವವನು ತು ಪಶ್ಯತ್ಸು ಆ ಜನರು ನೋಡುತ್ತಿರುವಂತೆಯೇ ಅತಿ ಸಾಹಸಾನೀ ವಿಧಾಮಿ ಚಿಂತಿಸಲು ಹೇಳಲು ಅಶಕ್ಯವಾದ ಅಕೃತ್ಯಕರಣಾದಿ ಸಾಹಸಗಳನ್ನು ನಾನು ಮಾಡುತ್ತೇನೆ ಕುಲಿಂಗಶಕುನೆಹೇ ಚೇಷ್ಟಿತಂ ಕುಲಿಂಗ ಪಕ್ಷಿಯ ನಡವಳಿಕೆಯಂತಿರುವ ಮೇ ನನ್ನ ಘೋರ ಚೇಷ್ಟಿತಮ್ ಈ ಘೋರವಾದ ವ್ಯಾಪಾರವನ್ನು ದುರ್ವ್ಯಾಪಾರವನ್ನು ತ್ವಂ ನೀನು ಕಿಮ್ನ ಋಣತ್ಸಿ ತಡೆಯುವುದಿಲ್ಲವೇನೋ ಎಂದು ಇಲ್ಲಿ ಪ್ರಾರ್ಥನೆ ನಾನು ಸಾಹಸಗಳನ್ನು ಮಾಡುವುದರಲ್ಲೇ ರುಚಿಯುಳ್ಳವನಾಗಿದ್ದೇನೆ ಆದರೆ ಬೇರೆಯವರಿಗೆ ಸಾಹಸವನ್ನು ಮಾಡಬೇಡಿ ಅಂತ ಉಪದೇಶ ಮಾಡ್ತಾ ಇದ್ದೀನಿ ಕುಲಿಂಗ ಶಕುನಿ ಪಕ್ಷಿಯಂತೆ ಆ ಕುಲಿಂಗ ಶಕುನಿಯು ಆಹಾರಕ್ಕಾಗಿ ನಿದ್ರಿಸಿರುವ ಹುಲಿಯ ಬಾಯಿಯೊಳಗೆ ಪ್ರವೇಶಿಸಿ ಅದರ ಹಲ್ಲುಗಳಲ್ಲಿರುವುದನ್ನು ತಿನ್ನುತ್ತದೆ ಆದರೆ ಅದರ ಕೂಗು ಮಾಸಾಹಸ ಮಾಸಾಹಸ ಎಂದು ಕೇಳುತ್ತೆ ನಮಗೆ ಅಂದರೆ ಸಾಹಸ ಮಾಡಬೇಡ ಸಾಹಸ ಮಾಡಬೇಡ ಅಂತ ಹೇಳ್ತಾ ಇದೆಯೋ ಅನ್ನೋ ಹಾಗೆ ಇದು ಬೇರೆಯವರಿಗೆ ಹಾಗೆ ಉಪದೇಶಿಸ್ತಾ ಉಪದೇಶ ಮಾಡ್ತಾ ಇದೆಯೋ ಏನೋ ಅಂತ ನಮಗೆ ತಿಳಿಯುತ್ತೆ ನೋಡ ಕೇಳಿದ್ರೆ ಆದರೆ ತಾನು ಅದಕ್ಕೆ ವಿಪರೀತವಾಗಿ ವರ್ತಿಸ್ತಾ ಇದೆ ಅಷ್ಟು ಭಯಂಕರವಾದ ನಿದ್ದೆ ಮಾಡುತ್ತಿರುವಂತಹ ಹುಲಿಯ ಬಾಯೊಳಗಡೆ ಹೋಗಿ ಅಲ್ಲಿ ಹಲ್ಲಿನಲ್ಲಿ ಇರುವ ಆಹಾರವನ್ನು ತಿನ್ನುವಂತಹ ಸಾಹಸ ಮಾಡ್ತಾ ಇದೆ ಅದು ನಾನು ಕೂಡ ಹಾಗೆಯೇ ಇದ್ದೀನಿ ಅಂತಾರೆ ಸ್ವಾಮಿ ದೇಶಿಕನಲ್ಲಿ ಪ್ರಪನ್ನನು ಚಾತಕ ಪಕ್ಷಿಯಂತೆ ತಾನೇ ಇರಬೇಕಾದದು ಆದರೆ ನಾನು ಅದರನ್ನು ಬಿಟ್ಟು ಬೇರೊಂದು ಪಕ್ಷಿಯಂತೆ ವರ್ತಿಸದೆ ವರ್ತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಹಿಂದಿನ ಶ್ಲೋಕದಲ್ಲಿ ಅಪರಾಧಿಗಳಾದ ನಮ್ಮನ್ನು ಭಗವಂತನು ದಂಡಿಸದಂತೆ ರಕ್ಷಿಸಬೇಕು ಅಂತ ಪ್ರಾರ್ಥಿಸಿದರು ಈಗ ದಂಡನೆಗೆ ಕಾರಣವಾದ ಅಕೃತ್ಯ ಕರ್ಣಾದಿಗಳಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಇಲ್ಲಿ ಪ್ರಾರ್ಥಿಸ್ತಾರೆ ಸಾಹಸ ಎಂದರೆ ಇಲ್ಲಿ ಶಾಸ್ತ್ರ ಮರ್ಯಾದೆಯನ್ನು ಮೀರುವಂತಹ ಅಕೃತ್ಯ ಕರ್ಣಾದಿಗಳು ಇತರರಿಗೆ ಶಾಸ್ತ್ರವನ್ನು ಉಲ್ಲಂಘಿಸಬೇಡಿ ಎಂದು ಉಪದೇಶಿಸುವ ನಾವು ಸ್ವತಃ ಉಲ್ಲಂಘನೆ ಮಾಡ್ತಾ ಇದ್ದೀವಿ ಇದೆಂತಹ ಭಯಹೀನತೆ ಅಂತ ಆಶ್ಚರ್ಯಪಡ್ತಾರೆ ಇದು ಆಶ್ಚರ್ಯವೇ ಸರಿ ಎಂದು ಇದನ್ನು ಕುಲಿಂಗ ಶಕ್ನಿ ಪಕ್ಷಿಯೊಡನೆ ಹೋಲಿಸಿ ವರ್ಣಿಸುತ್ತಾ ಹೀಗಿರುವ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಮಾಸಾಹಸೋಕ್ತಿ ಘನ ಕಂಚುಕ ವಂಚಿತಾನ್ಯ ಸಾಹಸವನ್ನು ಮಾಡಬೇಡ ಎಂದು ಗಟ್ಟಿಯಾಗಿ ಕೂಗುತ್ತಾ ಇತರರನ್ನು ವಂಚನೆ ಮಾಡ್ತಾ ಇದ್ದೀನಿ ಪಶ್ಯತ್ಸುತೇಶು ವಿಧಾಮ್ಯತಿ ಸಾಹಸಾನಿ ಆದರೆ ಅವರೆಲ್ಲ ನೋಡುತ್ತಿರುವಂತೆಯೇ ಅವರ ಎದುರಿಗೆ ಅತಿ ಸಾಹಸ ಕರ್ಮಗಳನ್ನೇ ಮಾಡ್ತಾ ಇದ್ದೀನಿ ಇಲ್ಲಿ ವಿಧಧಾಮಿ ಎಂಬುದರಿಂದ ಬೇರೆಯವರಿಗೆ ಒಂದು ವಿಧಿಸಿ ನನಗೆ ಅದಕ್ಕೆ ವಿರುದ್ಧವಾದದನ್ನು ವಿಧಿಸಿಕೊಳ್ಳುವೆ ಎಂಬುದು ಸೂಚಿತವಾಗಿದೆ ಪದ್ಮ ಸಹಾಯಕರುಣೆ ಶ್ರೀನಿವಾಸನ ದಯಾದೇವಿಯೇ ನೀನು ಅಸಹಾಯಕಳಲ್ಲವಲ್ಲ ನಿನಗೆ ಶ್ರೀದೇವಿಯ ಸಹಾಯವಿದೆಯಲ್ಲವೇ ಆದ್ದರಿಂದ ತ್ವಂ ಕುಲಿಂಗ ಶಕುನೇರಿವ ಘೋರಂ ಚೇಷ್ಟಿತಂ ಕಿಮ್ನ ಋಣತ್ಸಿ ಕರುಣಾಮೂರ್ತಿಯಾದ ನೀನು ನಾನು ಈ ರೀತಿ ಸಾಹಸಗಳನ್ನು ಮಾಡುವುದಕ್ಕೆ ಮೊದಲೇ ಯಾಕೆ ನನ್ನನ್ನು ತಡೀತಾ ಇಲ್ಲ ಶಾಸ್ತ್ರೋಲ್ಲಂಘನೆ ಮಾಡದೇ ಇರುವಂತೆ ಅನುಗ್ರಹ ಮಾಡಬೇಕು ಎನ್ನುವಂತಹ ಪ್ರಾರ್ಥನೆ ಅಂತ ಹೇಳಬಹುದು ಮಾ ಸಾಹಸೋಕ್ತಿ ಘನಕಂಚುಕವಂಚಿತ ಪಶ್ಯತ್ಸು ತೇಷು ಸಾಹಸಾನಿ ಪದ್ಮ ಪದ್ಮಸಹಾಯ ಕರುಣೇನ ಋಣತ್ಸಿ ಕಿಂ ತ್ವ ಘೋರಂಕುಲಿಂಗಶಕುನೇರಿವಚೇಷ್ಟಿತ್ತೆ तम्बत्तैदनय श्लोक विक्षेपमर्हसि दये विपलायितेऽपि व्याजम् विभाव्य स्वाधीन स्वाधीनसत्त्वसरणिः स्वयमत्र जन्तौ द्राघीयसी दृढतरा गुणवागुरा ದಯೆ ದಯಾದೇವಿಯೇ ವೃಷಶೈಲಪತೇಹೇ ವಿಹಾರಂ ಶ್ರೀನಿವಾಸನ ಕ್ರೀಡೆಯನ್ನು ವ್ಯಾಜಂ ವಿಭಾವ್ಯ ನನ್ನ ರಕ್ಷಣೆಗೆ ನೆಪವನ್ನಾಗಿ ಮಾಡಿ ವಿಪಲಾಯಿ ತೇಪಿ ನಾನು ದೂರ ಹೋಗಲು ಪಲಾಯನ ಮಾಡುತ್ತಿದ್ದರೂ ಕೂಡ ವಿಕ್ಷೇಪಮರ್ಹಿಸಿ ಅನುಗ್ರಹ ಮಾಡಲು ನೀನು ಸಮರ್ಥಳಾಗಿದೆಯೇ ಸ್ವಾಧೀನ ಸತ್ವಸರಣಿಹಿ ನಿನಗೆ ಅಧೀನವಾಗಿರುವ ಸತ್ವಗುಣೋದ್ರೇಕವುಳ್ಳ ತ್ವ ನೀನು ಅತ್ರ ಜಂತವು ಇಂತಹ ಅಲ್ಪನಾದ ನನ್ನ ವಿಷಯದಲ್ಲಿ ದ್ರಾಘೀಯಸಿ ದೀರ್ಘವಾದುದು ದೃಢತರ ಬಲಿಷ್ಠವಾದುದು ಆದ ಗುಣವಾಗುರ ಕಲ್ಯಾಣ ಗುಣಗಳ ಬಲೆಯಾಗಿ ಸ್ವಯಂ ಹಸಿ ಸಹಜವಾಗಿಯೇ ಆಗಿದ್ದೀಯೇ ಅಂತ ಇಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಲೋಕವತ್ತು ಲೀಲಾ ಕೈವಲ್ಯಂ ಎಂಬ ಬ್ರಹ್ಮಸೂತ್ರದಲ್ಲಿ ಜಗತ್ತಿನ ಸೃಷ್ಟಿಯು ದಯಾವಿಷ್ಟನಾದ ಭಗವಂತನ ಕ್ರೀಡೆ ಎಂದು ಹೇಳಲಾಗಿದೆ ಕೇವಲ ಲೀಲೆ ಅಂತ ಹೇಳಿಬಿಟ್ಟು ಆ ವಿಚಿತ್ರವನ್ನು ಇಲ್ಲಿ ಸ್ವಾಮಿದೇಶಗನ್ ಉಪಪಾದನೆ ಮಾಡ್ತಾ ಇದ್ದಾರೆ ಭಗವಂತನಿಗೆ ಕಾಡಿನಲ್ಲಿ ಬೇಟೆ ಎಂಬ ವಿಹಾರವನ್ನು ದಯಾದೇವಿಯ ಮೂಲಕ ವ್ಯಾಜವನ್ನಾಗಿ ಕಲ್ಪಿಸಲಾಗಿದೆಯಂತೆ ಅವನು ತಿನ್ನಲು ಇಷ್ಟಪಟ್ಟ ಸತ್ವಗಳು ನಾವೇ ಅಂತ ಹೇಳ್ತಾರೆ ಆಚಾರ್ಯರು ವ್ಯಾಖ್ಯಾನದಲ್ಲಿ ಆದರೆ ಇದರಿಂದ ವಿಹಾರದಲ್ಲಿ ಹಿಂಸೆ ಮಾಡುವನೋ ಒಂದು ಸಂದೇಹ ಮಾಡಬಾರದು ಏಕೆಂದರೆ ಇದು ದಯಾದೇವಿಯಿಂದ ಮಾಡಲ್ಪಟ್ಟದು ಚೇತನರನ್ನು ತನ್ನಲ್ಲಿ ಸೇರಿಸಿಕೊಳ್ಳಲು ಅವನು ಬೇಟೆ ಎಂಬ ವಿಹಾರಕ್ಕೆ ಹೊರಡುತ್ತಾನೆ ದಯೆ ಎಂಬ ಜಾಲವನ್ನು ಬೀಸಿ ಚೇತನರನ್ನು ಹಿಡಿದು ಅವರನ್ನು ಸಲುಹುತ್ತಾನೆ ಅಥವಾ ಶಿಕ್ಷಿಸುತ್ತಾನೆ ವಿಫಲಾಯಿತೇಪಿ ಎಂದರು ಬಹಳ ದೂರ ತಪ್ಪಿಸಿಕೊಂಡು ಹೋದರೂ ಸಹ ಮೈ ಚೇತನನಾದ ನನ್ನಲ್ಲಿ ವೃಷಪತೆ ವೃಷಶೈಲಪತೇಹೇ ವಿಹಾರಂ ವ್ಯಾಜಂ ವಿಭಾವ್ಯ ನನ್ನನ್ನು ಹಿಡಿಯಲು ಕ್ರೀಡೆಯು ಕಲ್ಪಿಸಲ್ಪಡುವುದು ಆದ್ದರಿಂದ ಈ ಲೀಲೆಯು ಪರಾರ್ಥವಾರದೇ ಹೊರತು ಸ್ವಾರ್ಥವಲ್ಲ ಪ್ರಾಣಿಗಳಿಗೆಲ್ಲ ಹಿತವನ್ನೇ ಉಂಟು ಮಾಡುವುದರಿಂದ ಪರಾರ್ಥವೇ ಆಗಿರುವುದು ಈ ಬೇಟೆ ಎಂಬ ವಿಹಾರದು ವಿಹಾರ ಶ್ರೀನಿವಾಸನದು ಅವರನ್ನೆಲ್ಲ ತನಗೆ ವಶವನ್ನಾಗಿ ಮಾಡಿಕೊಳ್ಳಲು ಈ ವಿಹಾರ ಭಗವಂತನದು ಕ್ರೀಡೆ ಎಂಬುದು ಬರೀ ವ್ಯಾಜವಷ್ಟೇ ವಿಕ್ಷೇಪ ಅರ್ಹಸಿದೆಯೇ ಈ ಬೇಟೆ ಎಂಬ ವಿಹಾರ ಕ್ರೀಡೆಯಲ್ಲಿ ಶರಗಳ ವಿಕ್ಷೇಪವು ಇರದೇ ಇಲ್ಲವಂತೆ ಆದ್ದರಿಂದ ಇದು ದಯಾ ವಿಕ್ಷೇಪ ಎನ್ನುತ್ತಾರೆ ಆಚಾರ್ಯರು ಸಂಕಲ್ಪ ಸೂರ್ಯೋದಯದಲ್ಲಿ ಸ್ವಾಮಿ ದೇಶಿಕನ್ ನಿಸರ್ಗ ಸುಹೃದೀಶ್ವರೋ ಯದಿಹ ಲಕ್ಷ್ಯಮನ್ವೀಕ್ಷತೆ ಅಂತ ಹೇಳಿದ ಹಾಗೆ ಸ್ವಾಧೀನ ಸತ್ವ ದಯಾಧೀನವಾದ ಸತ್ವಗಳನ್ನು ಎಂದರೆ ಪ್ರಾಣಿಗಳನ್ನು ನಡೆಸುವ ಮಾರ್ಗ ಅಂತ ವ್ಯಾಖ್ಯಾನದಲ್ಲಿ ಅರ್ಥ ಮಾಡ್ತಾರೆ ಇನ್ನೊಂದು ಅರ್ಥವನ್ನು ಸ್ವಯಮತ್ರ ಜಂತವು ದ್ರಾಘೀಯಸಿ ದೃಢತರ ಗುಣವಾಗುರ ಆತ್ಮ ಚೇತನರು ತಪ್ಪಿಸಿಕೊಂಡು ದೂರ ಹೋಗಲು ಪ್ರಯತ್ನಿಸಿದರೂ ಕೂಡ ದಯಾದೇವಿಯ ಬಲೆ ಅದಕ್ಕಿಂತ ಉದ್ದವಾಗುತ್ತಂತೆ ಅದನ್ನು ದ್ರಾಘೀಯಸಿ ಅಂತ ಹೇಳ್ತಾರೆ ಆಚಾರ್ಯರು ಅವರು ಬಹಳ ದೃಢವಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ದಯಾದೇವಿಯ ಬಲೆ ದೃಢತರವಾಗುವುದು ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿದೇಶಕನ್ ಹೀಗೆ ಆಶ್ಚರ್ಯವಾಗಿ ಇಲ್ಲಿ ಬೇಟೆಗಾರನಿಗೆ ಭಗವಂತನನ್ನು ಬೇಟೆಗಾರನಿಗೆ ಹೋಲಿಸಿದ್ದಾರೆ ಇಲ್ಲಿ ಇಲ್ಲಿ ನಾವು ಪ್ರಾತಿಕೂಲ್ಯವೇ ಮೊದಲಾದವುಗಳನ್ನು ಅದನ್ನು ಹೊಂದಿರುವ ನಾವು ಭಗವಂತನಿಗೆ ವಿಮುಖರಾಗಿ ಪಲಾಯನ ಮಾಡಲು ಪ್ರಯತ್ನ ಮಾಡಿದರೂ ನಮ್ಮ ಮೇಲೆ ಬಲಾತ್ಕಾರವಾಗಿ ಅವನ ಕಟಾಕ್ಷಗಳನ್ನು ಬೀರಬೇಕು ಎಂದು ದಯಾದೇವಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಸ್ವಾಮಿ ದೇಶಿಕನ್ ಈ ಕಾಡಿನ ಪ್ರಾಣಿಗಳು ದೂರ ದೂರ ಓಡಿ ಹೋದರೂ ಬೇಟೆಗಾರನು ತನ್ನ ದೀರ್ಘವಾದ ದೃಢವಾದ ಹಗ್ಗಗಳಿಂದ ಮಾಡಿದಂತಹ ಬಲೆಯನ್ನು ಬೀಸಿ ಅವುಗಳನ್ನು ಹೇಗೆ ಕಟ್ಟಿ ಹಾಕಿಬಿಡ್ತಾನೆ ಹಾಗೆಯೇ ಶ್ರೀನಿವಾಸನ ವಿಹಾರದ ನೆಪವನ್ನು ಮುಂದೆ ಮಾಡಿಕೊಂಡು ಅವನಲ್ಲಿ ಪ್ರತಿಕೂಲರೇ ಆಗಿ ದೂರ ಹೋಗುತ್ತಿರುವ ನಮ್ಮನ್ನು ಹಿಡಿದು ಹಾಕುವಂತೆ ದಯೆ ದಯೆಯ ಬಲೆಯನ್ನು ಹರಡಬೇಕು ಅಂತ ಪ್ರಾರ್ಥಿಸಿದ್ದಾರೆ ಎಷ್ಟು ದೂರದಲ್ಲಿದ್ದರೂ ಆ ಜಂತುವಿನ ಮೇಲೆ ಭಗವಂತ ತನ್ನ ಬಲೆಯನ್ನು ಬೀಸಬಲ್ಲನಂತೆ ಇಲ್ಲಿ ಏಕೆಂದರೆ ದಯೆಯೇ ಅವನ ಬಲೆ ಇದು ಬಹಳ ದೃಢವಾದದ್ದು ಸುದೀರ್ಘವಾದದ್ದು ದಯೆಗೆ ಅಧೀನವಾದದ್ದು ಸತ್ವೋನ್ಮೇಷ ಅಂದರೆ ಭಗವತ್ಕೃಪೆಯಿಂದಲೇ ಸತ್ವೋದ್ರೇಕ ಆಗುವುದು ಎಂಬುವಂತಹ ಭಾವ ಸಾತ್ವಿಕ ಸತ ವಿಜ್ಞೇಯ ಸವೈ ಮೋಕ್ಷಾರ್ಥ ಚಿಂತಕ ಅಂತ ಹೇಳಿದಾರಲ್ಲ ಅದನ್ನು ಈ ದಯೆ ದೃಢತರವಾದ ಬಲೆ ಅಂದರೆ ಆಶ್ರಜರನ್ನ ಎಂದೂ ಕೈ ಬಿಡುವುದಿಲ್ಲವಂತೆ ಈ ಬಲೆ ಅದರಿಂದ ತನ್ನ ಸ್ವಾಮಿ ದೇಶಿಕನ್ ತನ್ನ ನೈತ್ಯಾನುಸಂಧಾನವನ್ನು ಮಾಡ್ತಾರೆ ಜಂತು ಅಂತ ಇಲ್ಲಿ ಮಹಾರಾಜರುಗಳು ಮೃಗಯಾ ವಿಹಾರ ಅದು ಅವರಿಗೆ ಬಹಳ ಇಷ್ಟವಾದದ್ದು ಅದರ ನ್ಯಾಯದಂತೆ ಸರ್ವೇಶ್ವರನಾದವನು ಶ್ರೀಯಪ್ಪತಿಯಾದವನು ಪರಮವ್ಯೋಮ ನಿಲಯನಾದವನು ಭಗವಂತನು ಅವನು ಸಂಸಾರದಲ್ಲಿ ಅಲಿತಾ ಇರುವ ಈ ಜಂತುಗಳನ್ನು ಹಿಡಿದು ಹಾಕಲು ವೆಂಕಟಾದ್ರಿಯಲ್ಲಿ ಬಂದು ಬಹಳ ಕೃಪೆಯಿಂದ ಅವತಾರ ಮಾಡಿದಾನೆ ನಮ್ಮ ಅಪರಾಧಗಳನ್ನು ನೋಡಿ ಅವನು ಸಂದೇಹ ಏನಾದ್ರು ಮಾಡಿದ್ರೂ ಮಾಡಬಹುದು ಆದರೂ ದಯಾದೇವಿ ಪ್ರಸನ್ನಳಾಗಿ ಅಭಯವನ್ನು ನಮಗೆ ಕೊಡಬೇಕು ಅವನಿಂದ ಕೊಡಿಸಬೇಕು ಅಂತ ಪ್ರಾರ್ಥನೆ ಇದ್ದ ಜಾಗದಿಂದಲೇ ತನ್ನ ಸಂಕಲ್ಪ ಮಾತ್ರದಿಂದಲೇ ಎಲ್ಲ ಜಂತುಗಳನ್ನು ಇವನು ತನ್ನೆಡೆಗೆ ಎಳೆದುಕೊಳ್ಳಲು ಸಮರ್ಥನಾಗಿದ್ದಾನೆ ಆದರೂ ಆದರ ಅತಿಶಯದಿಂದ ತಾನೇ ಬಂದು ಕರೆದುಕೊಳ್ಳಲು ಇಚ್ಛೆಪಟ್ಟು ತನ್ನ ಪಕ್ಷಪಾತವನ್ನು ಮರಸಕ್ಕೋಸ್ಕರ ಒಂದು ವ್ಯಾಜವನ್ನು ಹುಡುಕ್ತಾನಂತೆ ಭಗವಂತ ಹೀಗೆ ದಯಾದೇವಿಯು ತನ್ನ ಬಲೆಯನ್ನು ಬೀಸಿ ನಮ್ಮನ್ನು ಭಗವಂತನ ಕಡೆಗೆ ಸೇರಿಸಲಿ ಎಂಬುವಂತಹ ಪ್ರಾರ್ಥನೆಯನ್ನು ಬಹಳ ಸುಂದರವಾಗಿ ಈ ಶ್ಲೋಕದಲ್ಲಿ ಸ್ವಾಮಿದೇಶಕನ್ ವರ್ಣಿಸ್ತಾರೆ ವಿಕ್ಷೇಪಮರ್ಹಸಿದಯೇ ವಿಫಲಾಯಿತೇ ಪಿ ವ್ಯಾಜಂ ವಿಭಾವ್ಯ ವೃಷಶೈಲ ಪತೇರ್ವಿಹಾರಂ स्वाधीनसत्त्वसरणिः स्वयमत्र जन्तौ द्राघीयसी दृढतरा गुणवागुरा त्वम् कवितार्किकसिंहाय कल्याणगुणचारणे श्रीमते वेङ्कटेशाय वेदान्तगुरवे नमः श्रीमते निगमान्तमहादेशिकाय नमः